हाय फ्रेंड्स, एल्लरिगू नमस्कार। जननीस व्लॉग गे निम्मेल्लरिगू स्वागत। इवत्तु नानु हालिन पुडियिंद हेगे आपल कोवा माडोदु अंत हेळ्कोड्तीनि। इदक्के बेकागुव सामग्रिगळु अर्ध कप नीरु, अर्ध कप सक्करे, वन कप हालिन पुडि, केसरी बण्ण, मत्ते गार्निश माडक्के लवंग मत्ते पंपकिन सीड। ಬನ್ನಿ ಶುರು ಮಾಡೋಣ. ಮೊದಲು ಪ್ಯಾನ್ಗೆ ನೀರು ಹಾಕೊಳ್ಳಿ. ನಾನು ಅರ್ಧ ಕಪ್ ನೀರು ತಗೊಂಡಿದ್ದೀನಿ. ಈಗ ಅರ್ಧ ಕಪ್ ಸಕ್ಕರೆ ಹಾಕೊಳ್ಳಿ. ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳಿ. ಒಂದೆಳೆ ಪಾಕ ಏನು ಬರೋದು ಬೇಡ. ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ. ಈಗ ಫುಡ್ ಕಲರಿಂಗ್ ಹಾಕೊಳ್ತಾ ಇದೀನಿ. ಈಗ ಹಾಲಿನ ಪುಡಿ ಹಾಕೊಳ್ತಾ ಇದೀನಿ. ಹಾಲಿನ ಪುಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಲಂಪ್ಸ್ ಬರದೇ ಇರೋ ಥರ ಕಲಸ್ಕೊಳ್ತಾನೆ ಇರಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಲಂಪ್ಸ್ ಬಂದಿಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಬರಲಿ, ಅವಾಗ ನಿಮಗೆ ರೌಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಗಟ್ಟಿ ಆಗ್ತಿದೆ. ಇಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ. ಈಗ ನೋಡಿ ಆಗಿದೆ. ಇದು ಚಪಾತಿ ಹಿಟ್ಟಿನ ಥರ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು 5-10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಕ್ಕೆ ಅಂತ ನಾನು ಬೇರೆ ಬೌಲಿಗೆ ಹಾಕ್ಕೊಂಡಿದ್ದೆ. ನೋಡಿ, ಈಗ ತಣ್ಣಗಾಗಿದೆ. ಈಗ ರೌಂಡ್ ಶೇಪ್ ಮಾಡೋಣ. ಕೈಗೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕೊಳ್ಳಿ. ಆಗ ಕೈಗೂ ಅಂಟಲ್ಲ ನಿಮಗೆ, ಫ್ಲೇವರು ಬರುತ್ತೆ. ನೋಡಿ, ಈಗ ರೌಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಇವಾಗ ಗಾರ್ನಿಶಿಂಗಿಗೆ ಲವಂಗ ಹಾಕ್ತಾ ಇದ್ದೀನಿ. ಆಗ ಅದು ಆ್ಯಪಲ್ ಥರ ಕಾಣಿಸುತ್ತೆ ನಿಮಗೆ.
ಈಗ ಲೀಫ್ ಥರ ಕಾಣಿಸೋಕ್ಕೆ ಪಂಪ್ಕಿನ್ ಸೀಡ್ ತೊಗೊಂಡಿದ್ದೀನಿ, ಅದನ್ನು ಸೈಡಲ್ಲಿ ಫಿಕ್ಸ್ ಮಾಡಿ. ನೋಡಿ ಈಗ ಆ್ಯಪಲ್ ಕೋವಾ ಫುಲ್ ರೆಡಿ ಆಗಿದೆ. ಕಡಲೆಕಾಯಿ ಬೀಜ ಉಪಯೋಗಿಸ್ಕೊಂಡು ಹೇಗೆ ಮನೆಯಲ್ಲಿ ದಿಢೀರಂತ ಸ್ವೀಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ನೀರು, 1 ಕಪ್ ಕಡಲೆಕಾಯಿ ಬೀಜ, 1/2 ಕಪ್ ಸಕ್ಕರೆ, ಡ್ರೈ ಫ್ರೂಟ್ಸ್. ಇಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಫುಡ್ ಕಲರಿಂಗ್ ಮತ್ತು ಸಿಲ್ವರ್ ಎಲೆ, ಇದು ಈ ಥರ ಬರುತ್ತೆ ಸ್ವೀಟ್ಸ್ ಮೇಲೆ ಹಾಕೋದು. ಈಗ ಶುರು ಮಾಡೋಣ. ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಬರುತ್ತೆ ನೋಡಿ. ಫಸ್ಟ್ ನೀರು ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಏನು ಬೇಡ, ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ. ಈಗ ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಕಡಲೆಕಾಯಿ ಬೀಜದ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಈ ಥರ ಬರುತ್ತೆ. ಕನ್ಸಿಸ್ಟೆನ್ಸಿ ದಪ್ಪ ಇರಬೇಕು, ಸೊ ಇನ್ನು ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬಂದಾದಮೇಲೆ ಇದರಿಂದ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ಕೋಬೇಕು ಇದರದ್ದು.
ಪೇಸ್ಟ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ತರ ಬರುತ್ತೆ. ಇವಾಗ ಇದನ್ನ ಒಂದು ಶೇಪ್ಗೆ ತೋಡೋಣ. ಫಸ್ಟ್ ರೌಂಡ್ ಮಾಡ್ಕೊಳ್ಳಿ ನೋಡಿ, ಈ ತರ ಉದ್ದಕ್ಕೆ ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೇಸರಿ ಬಣ್ಣ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಣ್ಣ ಉರಿಲಿ ಒಂದೆರಡು ನಿಮಿಷ ಫ್ರೈ ಮಾಡಿ. ಈಗ ಸ್ಟೌ ಆಫ್ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಸ್ವಲ್ಪ ತಣ್ಣಗಾಗಿಬಿಡಿ. ಈಗ ಆ ಮಿಕ್ಸ್ಚರ್ನ ಬಟರ್ ಪೇಪರಲ್ಲಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಈಗ ಫಸ್ಟ್ ಏನು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರು ಅದನ್ನು ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಅದಾದಮೇಲೆ ಥರ ಕವರ್ ಮಾಡ್ತಾ ಇದ್ದೀನಿ ಅದನ್ನು, ಥರ ಅಂಟ್ಕೊಳ್ಳುತ್ತೆ. ಈ ಕಡೆದು ಹಾಗೆ ಮಾಡೋಣ. ಥರ ರೋಲ್ ಥರ ಮಾಡೋಣ. ಈಗ ಇದ್ರ ಮೇಲೆ ಸಿಲ್ವರ್ ಲೀಫ್ ಹಾಕ್ತಾ ಇದ್ದೀನಿ. ನೋಡಿ, ಕಡಲೆಕಾಯಿ ಬೀಜದಿಂದ ಮಾಡಿರೋ ಪೀನಟ್ ಸ್ವೀಟ್ ರೆಡಿ ಆಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ. ಒಳಗಡೆ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಧಾರವಾಡ ಪೇಡ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ನಾನು 1 ಕಪ್ ಹಾಲಿನ ಪುಡಿ ತೊಗೊಂಡಿದ್ದೀನಿ, 1/2 ಕಪ್ ಹಾಲು. ಇದು ಬೂರ ಸಕ್ಕರೆ ಅಂತ ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ. ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗಲ್ಲ ಅಂದರೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಅಕಸ್ಮಾತ್ ಸೂಪರ್ ಮಾರ್ಕೆಟಲ್ಲೂ ಸಿಕ್ಕಿಲ್ಲ ಅಂದರೆ ನೀವು ಮನೇಲೇ ಸಕ್ಕರೆ ಪುಡಿ ಮಾಡ್ಕೊಳ್ಳಿ. ಮತ್ತು 4 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಈಗ ಫಸ್ಟ್ ತುಪ್ಪ ಹಾಕ್ಕೊಳ್ಳೋಣ. ಹಾಲಿನ ಪುಡಿ ಹಾಕ್ಕೊಳ್ಳೋಣ. ನೀಟಾಗಿ ಸೌಟ್ ಮಾಡ್ತಾ ಇರಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಸೌಟ್ ಮಾಡ್ತಾ ಇರಬೇಕು.
नीट गोल्डन ब्राउन बरोवर्गू फ्राई माड्कोळ्ळि ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಏ ಬರಬೇಕು ಬ್ಲ್ಯಾಕ್ ಆಗಕ್ಕೆ ಬಿಡಬೇಡಿ ಅವಾಗ ನಿಮಗೆ ಕಹಿ ಆಗಿಬಿಡುತ್ತೆ ಉಳಿದಿರೋ ತುಪ್ಪ ಹಾಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ನೋಡಿ ಈಗ ಫುಲ್ ಬ್ರೌನ್ ಆಗಿದೆ ಈಗ ಸ್ಟೌ ಆಫ್ ಮಾಡ್ಕೊಳ್ತಿದ್ದೀನಿ ಒಂದು ಬೌಲಿಗೆ ಹಾಕೊಳ್ತೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಬರುತ್ತೆ ಈಗ ಇದನ್ನ ಮತ್ತೆ ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಬರುತ್ತೆ ಇದಕ್ಕೆ चूर चूरे हाल मिक्स चूर चूरे हाकोण हाँ नमगे उंडे कट्टके करेक्ट टेक्स्चर बरबेको जास्ती नीरु माड्कोबारदु ನಿಮಗೆ ಜಾಸ್ತಿ ಮೆಲ್ಟ್ ಆಗಬಾರದು ಆಗ ಉಂಡೆ ಕಟ್ಟಕ್ಕೆ ಆಗಲ್ಲ ನಿಮಗೆ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಹಾಕಿ ಸ್ವಲ್ಪ ಹಾಲು ನಾನೀಗ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ ಬಂದಿದೆ ಉಂಡೆ ಕಟ್ಟಕ್ಕೆ ಕರೆಕ್ಟಾಗಿ ಬಂದಿದೆ ನೋಡಿ ಈಗ ಇದಕ್ಕೆ ಬೂರ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಿಕ್ಸ್ ಆಗಿದೆ ನೋಡಿ ಈಗ ಉಂಡೆ ಕಟ್ಟಣ ನೋಡಿ ಈಗ ಬಂದಿದೆ ಇದನ್ನ ಬೂರ ಸಕ್ಕರೆ ಮೇಲೆ ರೋಲ್ ಮಾಡ್ತೀನಿ ನೋಡಿ ಈ ತರ ಬರುತ್ತೆ ಹಾಲಿನ ಪುಡಿಯಿಂದ ಮಾಡ್ಕೊಂಡಿರೋ ಧಾರವಾಡ ಪೇಡ ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ